ನಮಸ್ಕಾರ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾವು ಐದು ನಿಮಿಷದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೇಗೆ ಮಾಡೋದು ಅಂತ ನೋಡೋಣ ಅದುವೆ ಚಿನ್ಮರಿ ಚೂಡ ಇದು ತುಂಬಾ ಸುಲಭ ಮಾಡೋದು ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಬಾಳಣೆ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದ ನಂತರ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಮತ್ತು ಜೀರಿಗೆ ಸಾಸಿವೆ ಅದು ಚಟ್ಪಟ ಅನ್ನತ್ತೆ ಅದು ಆದ ನಂತರ ನಾವು ಇಲ್ಲಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನಾನು ಇಲ್ಲಿ ಹಸಿದೆ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ ಸೊಪ್ಪೆ ಬಿಟ್ಟು ಅದನ್ನು ಹಾಕೋಣ ಅದು ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇರುವಾಗ ನಾವು ಕರ್ಬೇ ಹಾಕೋಣ ಕರ್ಬೇವು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ನಾವಿಲ್ಲಿ ಹಸಿ ಕರ್ಬೇವು ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲಿ ಪುಟಾಣಿ ಮತ್ತು ಶೇಂಗಾ ಇಲ್ಲಿ ಶೇಂಗಾನ ನಾನು ಹುರಿದೋದು ಹಾಕ್ಕೊಂಡಿದ್ದೀನಿ ಅದ್ರ ಬದಲು ನೀವು ಹಸಿದು ಹಾಕೊಂಡು ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಎಲ್ಲದು ಗೋಲ್ಡನ್ ಬ್ರೌನ್ ಬರಲಿ ಅದು ಬಂದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶ್ಣ ಪುಡಿ ಟು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ ನಂತರ ನಾವಿಲ್ಲಿ ಖಾರದ ಪುಡಿ ಹಾಕೊಳ್ಳೋಣ ನಾನು ಖಾರದ ಪುಡಿ ಇಲ್ಲಿ ಒಂದು ಚಮಚ ಇದ್ದೀನಿ ಇದು ನಮ್ಮ ಖಾರದ ಪುಡಿ ತುಂಬಾ ಖಾರ ಇದೆ ಅದಕ್ಕೆ ನಾನು ಕಡಿಮೆನೇ ಹಾಕ್ತಾ ಇರೋದು ನಿಮ್ಮ ಖಾರದ ಪುಡಿ ತಕ್ಕಾಗಿ ನೀವು ಖಾರನ ಹಾಕೋಬಹುದು ಮತ್ತು ಖಾರ ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದು ನೀವು ಇಲ್ಲಿ ನಾನು ಇದಕ್ಕೆಲ್ಲ ಈ ಮಿಶ್ರಣಕ್ಕೆ ಚುನಮುರಿ ಇದ್ದೀನಿ ಚುನಮುರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಚುಣ್ಮುರಿನ ತುಂಬ ಕ್ಲೀನ್ ಮಾಡಿ ಮುಂಚೆನೇ ಇಟ್ಕೊಂಡಿದ್ದೆ ಹಾಗಾಗಿ ಡೈರೆಕ್ಟ್ ಇದ್ದೀನಿ ಇದು ನೋಡಿ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಮಾಡ್ಕೊಳ್ಳುವಾಗ ನಾವು ಬರ್ಷನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡೋಣ ಹಾಗೆ ಅವಾಗ ಮಾಡೋದರಿಂದ ಇದು ಚೆನ್ನಾಗಿ ಕುರ್ಕುರಾಗಿ ಬರುತ್ತೆ ಚುನಮುರಿ ತಿನ್ನೋವಾಗ ಚೆನ್ನಾಗಿ ಅನಿಸುತ್ತೆ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಚುನಮುರಿ ಮಂಡಕ್ಕಿ ಮತ್ತು ಮಿರ್ಚಿ ಬಜ್ಜಿ ತುಂಬಾ ಫೇಮಸ್ ಈ ರೀತಿ ಮಾಡಿಕೊಂಡು ನೀವು ಈವ್ನಿಂಗ್ ಸ್ನಾಕ್ಸ್ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಎರಡು ಬಜ್ಜಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೀವು ಈರುಳ್ಳಿ ಮೆಣಸಿನ್ಕಾಯಿ ನೆನೆಸ್ಕೊ ತಿಂದೆ ಇನ್ನೂ ಚೆನ್ನಾಗಿರುತ್ತೆ ಹೋಟೆಲ್ ಇದೇ ರೀತಿ ಕೊಡ್ತಾರೆ ನಿಮ್ಮ ಈ ಲೈ ಈ ವಿಡಿಯೋ ಇಷ್ಟ ಆಗಿದೆ ಇದಕ್ಕೆ ಲೈಕ್ ಮಾಡಿ ನಮ್ಮ ಚಾನೆಲ್ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು